ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಡಿಪ್ಲೊಮಾ ಕ್ಯಾರಿಯರ್ ಬಗ್ಗೆ ಅಪ್ಡೇಟ್ ಕೇಳ್ತಾ ಇದ್ರು. ಈಗ ಕೋರ್ಟ್ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟೊಂದು ಲೈಕ್ನ ಮಾಡಿ. ಏನಂದರೆ, ಕೇಸ್ ಈಸ್ ಬಿನ್ ಅಡ್ಮಿಟ್ ಟುಡೇ ಇನ್ ಹೈಕೋರ್ಟ್ ಆಫ್ ಕರ್ನಾಟಕ. ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ನಿಮ್ಮ ಕೇಸ್ ಬಂದು ಇಟ್ಟು ಇಶ್ಯೂ ಮಾಡ್ಕೊಂಡಿದ್ದಾರೆ, ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಡಿ ಟಿ ಬಡೆಯವರು ಕೂಡ ಹೈಕೋರ್ಟ್ ಆಫ್ ಕರ್ನಾಟಕ ಬಂದು ನೋಟಿಸ್ನ ಇಶ್ಯೂ ಮಾಡಿದ್ದಾರೆ. ಟೈಮ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಡಿ ಟಿ ಬಡೆಯವರಿಗೆ ಟೈಮ್ನ ಕೊಟ್ಟಿರ್ತಾರೆ. ಅವರು ರೆಸ್ಪಾಂಡ್ ಮಾಡ್ತಾರೆ ಇದಕ್ಕೆ, ಯಾಕೆ ಕೊಟ್ಟಿಲ್ಲ, ಏನು ರೀಸನ್ನು ಅಂತ. ಆಮೇಲೆ ಕೋರ್ಟ್ ಕೂಡ ಆರ್ಡರ್ ಮಾಡ್ತದೆ ಏನು ಆದೇಶ ಕೊಡಬೇಕಂತ. ದಿಸ್ ಮಂತ್ ಹೋಪ್ ಸೋ ದ ರಿಸಲ್ಟ್ ವಿಲ್ ಬಿ ಔಟ್, ಹೋಪ್ ಫಾರ್ ದ ಬೆಸ್ಟ್. ಅಂದರೆ ಈ ಜನವರಿ ತಿಂಗಳ ನಮಗೆ ರಿಸಲ್ಟ್ ಬರ್ತದೆ, ಗುಡ್ ರಿಸಲ್ಟ್ ಬರ್ತದೆ ನಾವು ಹೇಳೋಣ. ನೆಕ್ಸ್ಟ್ ಇಯರಿಂಗ್ ಡೇಟ್ ವಿಲ್ ಬಿ ಅಪ್ಡೇಟ್. ಅಂದರೆ ನೆಕ್ಸ್ಟು ಯಾವಾಗ ಕನ್ಫರ್ಮೇಷನ್ ಪಡೀತಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ, ಅದನ್ನು ಅನ್ವಿತ್ ಕಡಲ್ ಅವರು, ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅವರು ಅಪ್ಡೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಗಣಿಸ್ ಕಾಲ್ ಮಾಡಿ ತೊಂದರೆ ಕೊಡ್ಬಿಡಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಈಗ ನಿಮಗೆ ಗೊತ್ತಾಗಬೇಕಾರೆ, ಕೋರ್ಟ್ ರಿಸೀವ್ ಮಾಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಡಿ ಟಿ ಬಡಿ ನೋಟಿಸ್ ಕೊಟ್ಟಿರ್ತದೆ, ಅವರು ಉತ್ತರ ಕೊಡಬೇಕಾಗುತ್ತೆ. ಇನ್ ಕೇಸು ಯಾಕೆ ಕೊಟ್ಟಿಲ್ಲ ಏನೋ ಉತ್ತರ ಕೊಡಬೇಕಾಗುತ್ತೆ. ಮತ್ತು ಕೋರ್ಟ್ ಕೂಡ ಇಯರಿಂಗ್ ಮಾಡ್ಕೊಂಡು ಅನೌನ್ಸ್ಮೆಂಟ್ ಕೂಡ ಮಾಡ್ತದೆ. ಇದು ಬಂದುಬಿಟ್ಟು ಇವತ್ತಿನ ಗುಡ್ ನ್ಯೂಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದೇ ಈ ತಿಂಗಳು 800 ಕಾಯಿ ನೋಡೋಣ, ನಮಗೆ ಖಂಡಿತ ನಮಗೆ ಒಂದು ಗುಡ್ ನ್ಯೂಸ್ ಬರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.